ಲೋಕಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಶುರುವಾಗಿದೆ ರಣತಂತ್ರ. ಬೆಂಗಳೂರು ಉತ್ತರ ಕ್ಷೇತ್ರಕ್ಕಾಗಿ ಕೈ ಕಮಲ ಪಾಳೆಯದಲ್ಲಿ ಪೈಪೋಟಿ ಶುರುವಾಗಿದೆ. ಲೋಕಸಭಾ ಚುನಾವಣೆಗಾಗಿ ಈಗ ಎರಡೂ ಪಕ್ಷಗಳು ತಮ್ಮದೇ ಆದಂಥ ರಣತಂತ್ರಗಳನ್ನು ಹೆಣಿತಾ ಇದ್ದಾವೆ, ಲೆಕ್ಕಾಚಾರವನ್ನು ಹಾಕೊಳ್ತಾ ಇದ್ದಾವೆ. ಬೆಂಗಳೂರು ಉತ್ತರ ಕ್ಷೇತ್ರಕ್ಕಾಗಿ ಕೈ ಕಮಲ ಪಾಳೆಯದಲ್ಲಿ ಪೈಪೋಟಿ ಇದೆ. ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎರಡೂ ರಾಜಕೀಯ ಪಕ್ಷಗಳಲ್ಲೂ ಕೂಡ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಾ ಹೋಗ್ತಾನೆ ಇದೆ. ಬೆಂಗಳೂರು ಉತ್ತರದಿಂದ ಕಣಕ್ಕಿಳಿತಾರ ಕುಸುಮ ಹನುಮಂತರಾಯಪ್ಪ. ಆರ್ ನಗರದಿಂದ ಮುನಿರತ್ನ ವಿರುದ್ಧ 23 ಚುನಾವಣೆಯಲ್ಲಿ ಸೋತರು. ಏನು ದೊಡ್ಡ ಅಂತರ ಅಲ್ಲ, ಕಡಿಮೆ ಅಂತರದಿಂದ ಸೋತರು. ಹಾಗಾಗಿ ಕುಸುಮ ಸ್ಪರ್ಧೆ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋದು ಕಾಂಗ್ರೆಸ್ ಮೂಲಗಳಿಂದ ಮಾಹಿತಿ. ಬಟ್ ಕಳೆದ ಬಾರಿ ಅವರು ಸೋತಿದ್ದನ್ನು ನೋಡಿದರೆ ಈ ಬಾರಿ ಅವ್ರಿಗೆ ಚಾನ್ಸ್ ಸಿಗಬಹುದು. ಬಿಜೆಪಿಯಿಂದ ಸಮಾಜ ಸೇವಕ ಡಾಕ್ಟರ್ ನಿರಂತರ ಗಣೇಶ್ವರ ಒಲವು ಹೆಚ್ಚಾಗ್ತಾ ಇದೆ. ನಿರಂತರ ಟ್ರಸ್ಟ್ ಮೂಲಕ ಬೆಂಗಳೂರು ಉತ್ತರದಲ್ಲಿ ಗಣೇಶ್ ಅವರು ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ, ಜನಪರವಾದಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಉತ್ಸಾಹಿ ಯುವಕ ನಿರಂತರ ಗಣೇಶ್ಗೆ ಟಿಕೆಟ್ ಕೊಡೋಕೆ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಈಗ ನಿರಂತರ ಗಣೇಶ್ ಅವರಿಗೆ ಟಿಕೆಟ್ ಕೊಡಬೇಕು ಅಂಥೇಳಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು, ಕ್ಷೇತ್ರದ ಜನ ಕೂಡ ಬಯಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರು ಬಹಳ ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಬಟ್ ಈಗ ಕಾಂಗ್ರೆಸ್ನಿಂದ ಕುಸುಮ ಹನುಮಂತರಾಯಪ್ಪ ಅವರು ಸ್ಪರ್ಧೆ ಮಾಡ್ತಾರೆ ಬಹುತೇಕವಾಗಿ, ಅದೇ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಅವ್ರನ್ನ ಬಿಟ್ಟರೆ ಬೇರೆ ಕ್ಯಾಂಡಿಡೇಟ್ ಯಾರಿದ್ದಾರೆ ಹಾಗಾದರೆ ಕಾಂಗ್ರೆಸ್ನಲ್ಲಿ? ಎಲ್ಲರೂ ಕಣ್ಣಿರೋದೀಗ ಬೆಂಗಳೂರು ಉತ್ತರದ ಮೇಲೆ. ಡಿ ವಿ ಸದಾನಂದಗೌಡರು ಅವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದರು. ಈಗ ಬಿಜೆಪಿಯಿಂದ ಅಲ್ಲಿ ಸಿ ಟಿ ರವಿಯವರು ಬರ್ತಾರೆ, ಸುಮಲತಾ ಅವರು ಬರ್ಬೋದು ಅಂತ ಚರ್ಚೆ ಆಗ್ತಾ ಇತ್ತು. ಬಟ್ ಅಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನೋದು ಈಗ ಡಾಕ್ಟರ್ ನಿರಂತರ ಗಣೇಶ್ ಅವರ ಅಭಿಮಾನಿಗಳ ಅಪೇಕ್ಷೆಯಾಗಿದೆ, ಒತ್ತಾಯವನ್ನು ಮಾಡ್ತಿದ್ದಾರೆ ಅವರು. ಸದಾನಂದಗೌಡರು ಕೂಡ ಈಗಾಗಲೇ ಹೇಳಿದ್ದಾರೆ. ಬಟ್ ಅಲ್ಲಿ ಬಿಜೆಪಿಯ ಹಲವು ನಾಯಕರು ಕೂಡ ಕಣ್ಣು ಹಾಕಿದ್ದಾರೆ. ಇನ್ನು ಕಾಂಗ್ರೆಸ್ ಬಂದರೆ ನಾವು ಅಲ್ಲಿ ಕುಸುಮ ಹನುಮಂತರಾಯಪ್ಪನವರು ಬೆಂಗಳೂರು ಗ್ರಾಮಾಂತರದಿಂದ ಕಂಟೆಸ್ಟ್ ಮಾಡ್ತಾರಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಬೆಂಗಳೂರು ಉತ್ತರಕ್ಕೆ ಅವರಿಗೆ ಟಿಕೆಟ್ ಕೊಟ್ಟರೆ ಸಿಂಪತಿ ಕೂಡ ಕ್ರಿಯೇಟ್ ಆಗ್ಬೋದು ಅಂತ ಲೆಕ್ಕಾಚಾರ. ಯಾಕಂದರೆ ಎರಡು ಬಾರಿ ಬೈ ಎಲೆಕ್ಷನಲ್ಲೂ ಕೂಡ ಸೋತರು, ಅದಾದಮೇಲೆ 23 ಚುನಾವಣೆಯಲ್ಲೂ ಕೂಡ ಸೋತರು. ಸಿಂಪತಿ ಇದೆ, ಜೊತೆಗೆ ಮಹಿಳೆ ಅನ್ನುವಂಥ ಕಾರಣಕ್ಕೆ ಅಲ್ಲಿರುವಂಥ ವೋಟ್ ಶೇರ್ ಆಧಾರದ ಮೇಲೆ, ಆಮೇಲೆ ಒಕ್ಕಲಿಗರ ಭದ್ರಕೋಟೆ ಅದು ಬೆಂಗಳೂರು ಉತ್ತರ ಕ್ಷೇತ್ರ, ಎಲ್ಲ ಲೆಕ್ಕಾಚಾರಗಳ ಮೇಲೆ ಕುಸುಮ ಅವ್ರಿಗೆ ಟಿಕೆಟ್ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಅದೇ ರೀತಿ ಚರ್ಚೆ ಅಂತರೂ ಖಂಡಿತವಾಗಲೂ ನಡೀತಾ ಇದೆ. ಇಲ್ಲದಿದ್ದರೆ ಕಾಂಗ್ರೆಸ್ನಲ್ಲಿ ಅಂತಹ ಬಲಿಷ್ಠ ಅಭ್ಯರ್ಥಿ ಅಥವಾ ಬೆಂಗಳೂರು ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿ ಈಗಿರುವಂಥ ಹಾಲಿ ಸಚಿವರು ಅವ್ರಿಗೆ ಕೊಡಬೇಕು ಅಂತ ಹೈಕಮಾಂಡ್ ಅಂದ್ಕೊಂಡಿದೆ, ಅವರು ನಿರಾಕರಿಸ್ತಾ ಇದ್ದಾರೆ. ಹಾಗಾಗಿಯೇ ಮಹಿಳಾ ಪ್ರಾತಿನಿಧ್ಯದ ಮೂಲಕ ಅಲ್ಲಿ ಟಿಕೆಟ್ ಕೊಡ್ಬೋದು ಅಂತ ಲೆಕ್ಕಾಚಾರ. ಇನ್ನು ನಿರಂತರ ಗಣೇಶ್ ಅವರು ಕ್ಷೇತ್ರದಲ್ಲಿ ಬಹಳ ಆ್ಯಕ್ಟಿವ್ ಆಗಿದ್ದಾರೆ ಅವರು. ಯಾಕಂದರೆ ಪಕ್ಷವನ್ನು ಹೊರತುಪಡಿಸಿ ಅವರು ಸಮಾಜ ಸೇವೆ ಮಾಡ್ತಿದ್ದಾರೆ. ಸದಾನಂದಗೌಡರಿಗೆ ಬಹಳ ಆಪ್ತರು, ವಿಜಯೇಂದ್ರ ಅವರಿಗೆ, ಕಟೀಲ್ ಅವರಿಗೆ, ಎಲ್ಲ ನಾಯಕರಿಗೆ ಆಪ್ತರಾಗಿದ್ದಾರೆ, ಉತ್ತಮ ಒಡನಾಟವನ್ನು ಹೊಂದಿದ್ದಾರೆ. ಅಲ್ಲಿ ಜನರ ಜೊತೆ ಉತ್ತಮ ಬಾಂಧವ್ಯ ಇಟ್ಕೊಂಡಿದ್ದಾರೆ ಅವರು. ಪ್ರತಿಯೊಬ್ಬರು ಕೂಡ ಸಿಗ್ತಾರೆ, ಏನೇ ಕಷ್ಟ ಅಂತ ಬಂದರೂ ಹೋಗ್ತಾರೆ. ಅವ್ರಿಗೆ ಟಿಕೆಟ್ ಕೊಟ್ಟರೆ ಪಕ್ಷ ಇನ್ನೂ ಸಂಘಟನೆ ಮಾಡೋಕ್ಕಾಗುತ್ತೆ, ಬಲವರ್ಧನೆ ಮಾಡ್ಬೋದು, ಜೊತೆಗೆ ಇನ್ನೂ ಯುವಕರಿದ್ದಾರೆ, ಪಕ್ಷಕ್ಕೂ ಕೂಡ ಇದು ಅನುಕೂಲ ಆಗ್ಬೋದು ಅನ್ನುವಂತಹ ಲೆಕ್ಕಾಚಾರ ಇದೆ. ಅವರು ಕೂಡ ಈಗಾಗಲೇ ಸಾಕಷ್ಟು ಬಿ ಜೆ ಪಿ ನಾಯಕರನ್ನು ಭೇಟಿ ಮಾಡಿ ತಮ್ಮದೇ ಆದಂಥ ಕೆಲವೊಂದಿಷ್ಟು ಅವರೇನು ಕೆಲಸಗಳನ್ನು ಮಾಡಿದ್ದಾರೆ ಅದನ್ನು ಕೂಡ ಅವ್ರಿಗೆ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಬಟ್ ಕ್ಷೇತ್ರದ ಜನ ಅವರ ಆಸೆ ಇದೆ, ನಿರಂತರ ಗಣೇಶ್ ಅವರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಆಗುತ್ತೆ, ಮೊದಲೇ ಬಿ ಜೆ ಪಿಯ ಭದ್ರಕೋಟೆ ಈಸಿಯಾಗಿ ಗೆದ್ದುಬಿಡ್ಬೋದು ಅಂತೇಳಿ.